ಸದ್ಯ ಫಸ್ಟ್ ಪಾರ್ಟಲ್ಲಿ ರಮ್ಯ ಅವ್ರನ್ನ ತುಂಬ ಭಾಳ ಚೆನ್ನಾಗಿ ತೋರಿಸಿ, ಎಲ್ಲ ಒಳ್ಳೆ ಹೆಸರು ಬಂತು. ಯಾಕೆಂದ್ರೆ ಎಲ್ಲ ಸಿನಿಮಾ ಕೆರಿಯರ್ಲಿ ಈ ಸಿನಿಮಾ ತುಂಬ ಮುದ್ದು ಕಾಣ್ತಾ ಇದೆ. ಇದ್ರಲ್ಲಿ ಏನು ನಿಮ್ಗೆ ಕೈ ಚಲಪ ಕ್ಯಾಮ್ರಾ ಅದು ಏನಾದ್ರು ಹೊಸ ಟೆಕ್ನಿಕ್ ಏನಿದೆ? ಆಮೇಲೆ ಕ್ಯಾರೆಕ್ಟರ್ ಏನಿತ್ತಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಟೆಕ್ನಿಕಲಿನೂ ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲೂ ಕೂಡ ನೀವು ಬೇರೆ ಸಮಯದಲ್ಲಿ, ಯಾಕಂದ್ರೆ ನಿಮ್ ಕತೆ ನಾವು ಫಸ್ಟ್ ಮಾಡಿ ಸೆಕೆಂಡ್ ಮಾಡ್ಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತೆ, ನಾವು ಏನು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನು ನ್ಯಾಯ ಸಲ್ಲಿಸಬೇಕು ಅದಾಗಿದೆ. ಶಿಡ್ಲಗಟ್ಟಲೆ ನನಗೆ ಸರ್ಪ್ರೈಸ್ ಅಂದರೆ ಏನು ಒಂದು ಊರಿಗೆ ಹೋಗ್ಬಿಟ್ಟು ಒಂದು ವಿಲೇಜಲ್ಲಿ ಏನೋ ಶೂಟ್ ಅಂತ ಅಂದ್ಕೊಂಡಿದ್ವಿ, ಬಟ್ ಅದಕ್ಕೆ ಆಗಿಲ್ಲ. ಅಂದ್ಕೊಂಡಿಗಿಂತ ಅಂದರೆ ನಾನೇನು ಲೊಕೇಶನ್ ನೋಡಬಹುದು ಅದೇ ಹೊಸದಾಗಿತ್ತು ಸ್ಕ್ರೀನಿಗೆ, ಹಿಂಗಾಗಿ ಅದು ನನಗೆ ಚಾಲೆಂಜಿಂಗ್ ಶಿಡ್ಲಗಟ್ಟಲೆ, ಯಾಕಂದರೆ ಲೈಟಿಂಗ್ ಮಾಡ್ಕೊಳೋದು. ಆಮೇಲೆ ಚಾಲೆಂಜಿಂಗ್ ಬಂದು ಸ್ವಿಟ್ಜರ್ಲೆಂಡಲ್ಲಿ ಇರೋ ವೆದರ್ನ ಇರೋ ಅಂದರೆ ವೇರಿಯೇಷನ್ ತುಂಬ ಇತ್ತು, ಒಂದು ದಿನ ಮಳೆ ಒಂದು ದಿನ ಎಲ್ಲ ಥರದ್ದು ಸಿಗ್ತಾ ಇತ್ತು. ಸೊ ಅದನ್ನು ನಾವು ಹೆಂಗೆ ಕತೆ ಒಳಗಡೆ ಅಡಾಪ್ಟ್ ಮಾಡಬೇಕಾಗಿತ್ತಲ್ಲ ಅದನ್ನು ಚಾಲೆಂಜಿಂಗ್. ಅದರಲ್ಲಿ ಮಳೆನೇ ಜಾಸ್ತಿ, ಫಸ್ಟ್ ಪಾರ್ಟಲ್ಲಿ ಜಾಸ್ತಿ ಮಳೆ 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 ಏನಂದ್ರೆ ನಾವೇ ಮಳೆ ಹಾಕ್ತೀವಿ ಆ ಚಳಿಗೆ ವೆದರಲ್ಲಿ ಮಾಡ್ತಾ ಇದ್ವಿ. ಡಿಸೆಂಬರು ಡಿಸೆಂಬರ್ 8 ಚಳಿ, ರಾತ್ರಿ 12 ಗಂಟೆ ಮಳೆ, ನ್ಯಾಚುರಲ್ ಮಳೆ ಜೊತೆಗೆ ನ್ಯಾಚುರಲ್ ಮಳೆ ಇದರಲ್ಲಿ ಮಳೆ ಹಾಕಿ ಮಾಡಿ ಇದರಲ್ಲಿ ಕತೆ ಹೇಳೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ. ಅಲ್ಲಿರೋ ಸಾಂಗ್ಸಲ್ಲಿ ಗೊತ್ತ ನಾಕ್ಷಿಕರು ಇದಕ್ಕಿಂತ ಒಂದು ಡಿಫರೆಂಟ್ ಆಗಿರೋ ಸಾಂಗ್ಸ್ ಇರುತ್ತೆ. ನನಗೆ ಸೋನು ನಿಗಮ್ ಅವ್ರ ಒಂದು ಬ್ಯಾಟೋ ಸಾಂಗ್ ಇದೆ, ಆ ಸಾಂಗು ಇಷ್ಟ ಇದರಲ್ಲಿ ಶೂಟ್ ಮಾಡಿದ್ದೀವಿ. ಸೊ ದಿನ ಎರಡೆರಡು ಮೂರು ಶಾರ್ಟ್ ತೆಗಿತಾ ತೆಗಿತಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.